ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರು ಗೋಲಿಬಾರ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಸಾಂತ್ವನ. ಸಿಐಡಿ ತನಿಖೆ ಬೇಡ, ನ್ಯಾಯಾಂಗ ತನಿಖೆಯಾಗಲಿ, ಸಿದ್ದು ಒತ್ತಾಯ. ಮುಂದಿನ ಬಜೆಟ್ನಲ್ಲಿ ಸಾವಯವ ಕೃಷಿಗೆ ಒತ್ತು ನೀಡಲಾಗುವುದು, ಕೃಷಿ ವಲಯದ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ. ನೂತನ ತಾಲೂಕುಗಳನ್ನ ಸರ್ಕಾರ ಕಾಟಾಚಾರಕ್ಕೆ ಘೋಷಣೆ ಮಾಡಿದೆ, ಇಲ್ಲಿವರೆಗೂ ಯಾವುದೇ ಅನುದಾನ ನೀಡಿಲ್ಲ. ವಡಗೇರಾ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರಿಂದ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಪೌರತ್ವ ಕಾಯ್ದೆ ವಿರುದ್ಧದ ಪ್ರತಿಭಟನೆ ವೇಳೆ ನಡೆದ ಪೊಲೀಸ್ ಗೋಲಿಬಾರ್ನಲ್ಲಿ ಮೃತಪಟ್ಟವರ ಕುಟುಂಬ ಹಾಗೂ ಗಾಯಾಳುಗಳನ್ನ ಭೇಟಿ ಮಾಡಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಾಂತ್ವನ ಹೇಳಿದರು. ಬಜ್ಜೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಅವರು ಕಂದಕ್ ಪ್ರದೇಶಕ್ಕೆ ತೆರಳಿ ಮೃತ ಜಲೀಲ್ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದರು. ಬಳಿಕ ಕುದ್ರೋಳಿಗೆ ತೆರಳಿ ಮೃತ ನೌಸಿನ್ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದರು. ಮೃತ ಅಬ್ದುಲ್ ಜಲೀಲ್ ಮತ್ತು ನೌಸಿನ್ ಕುಟುಂಬಗಳಿಗೆ ಸಿದ್ದರಾಮಯ್ಯ ಅವರು ತಲಾ 7.5 ಲಕ್ಷ ರೂಪಾಯಿ ನೆರವನ್ನ ನೀಡಿದರು. ಎರಡು ಮೃತರ ಕುಟುಂಬಗಳಿಗೆ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ತಲಾ 5 ಲಕ್ಷ ರೂಪಾಯಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತಲಾ 2.5 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಮೃತರ ಮನೆಗಳಿಗೆ ಭೇಟಿ ನೀಡಿದ ಬಳಿಕ ಮಂಗಳೂರು ಉತ್ತರ ಬಂದರು ಪೊಲೀಸ್ ಠಾಣೆಯ ಪ್ರದೇಶಕ್ಕೆ ಭೇಟಿ ನೀಡಿರುವ ಸಿದ್ದರಾಮಯ್ಯ ಮತ್ತು ಇತರ ಕಾಂಗ್ರೆಸ್ ನಾಯಕರು ಘಟನಾ ಸ್ಥಳವನ್ನು ಪರಿಶೀಲನೆ ನಡೆಸಿದರು. ಗುರುವಾರ ನಗರದಲ್ಲಿ ನಡೆದ ಗೋಲಿಬಾರ್ನಲ್ಲಿ ಇಬ್ಬರು ಮೃತಪಟ್ಟು ಹಲವರು ಗಾಯಗೊಂಡಿದ್ದರು. ಸಿದ್ದರಾಮಯ್ಯ ಅವರ ಮಂಗಳೂರು ಭೇಟಿಗೆ ಪೊಲೀಸರು ಅನುಮತಿ ನಿರಾಕರಿಸಿದರು. ಇದು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿತ್ತು. ಫೈರಿಂಗ್ ಸ್ಥಳ, ಗಲಾಟೆ ಸ್ಥಳ ಅದೆಲ್ಲ ನೋಡಿದ ಮೇಲೆ ನಾವು ಯಾರು ಡಿಸೀಸ್ಡ್ ಪರ್ಸನ್ಸ್ ಇದಾರಲ್ಲ ಅವ್ರ ಮನೆಗೆ ಹೋಗಿದ್ದು ಬಂದಮೇಲೆ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ. ನೋಡ್ರಿ, ಸಿ ಐ ಡಿನಲ್ಲಿ ಕೆಲಸ ಮಾಡೋರು ಯಾರು? ಹಾಂ, ಪೊಲೀಸ್ನವ್ರೆ. ಫೈರಿಂಗ್ ಆಗಿರೋದು ಯಾರಿಂದ? ಮತ್ತು ಅವ್ರ ಕೈಲೇ ತನಿಖೆ ಮಾಡಿಸ್ತೀವಿ ಅಂದರೆ ಸತ್ಯ ಗೊತ್ತಾಗಬೇಕಲ್ಲ. ನಾನೀಗಾಗಲೇ ಒತ್ತಾಯ ಮಾಡಿದ್ದೀನಿ, ಜುಡಿಷಿಯಲ್ ಪ್ರೋಬ್ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಂದ ಜುಡಿಷಿಯಲ್. ಮುಂದಿನ ಬಜೆಟ್ನಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು, ಕೃಷಿ ವಲಯದ ಬಲವರ್ಧನೆಗೆ ಹಾಗೂ ನೀರಾವರಿ ಕ್ಷೇತ್ರದ ಬಲವರ್ಧನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯಡಿ ಅರ್ಹ ರೈತ ಕುಟುಂಬಕ್ಕೆ ವಾರ್ಷಿಕ 6,000 ರೂಪಾಯಿಗಳ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 4,000 ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ 2,200 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿಪಡಿಸಿದೆ. ರೈತರಿಗೆ ಉತ್ತೇಜನ ನೀಡಲು ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಿಂಚಾಯಿ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಫಸಲ್ ಬಿಮಾ ಯೋಜನೆ, ಮಣ್ಣು ಆರೋಗ್ಯ ಚೀಟಿ ವಿತರಣೆ ಯೋಜನೆ, ಸಂಸದ ಆದರ್ಶ ಗ್ರಾಮ ಯೋಜನೆ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಜಾನುವಾರು ವಿಮಾ ಯೋಜನೆ, ಮೀನುಗಾರಿಕೆ ತರಬೇತಿ ಮತ್ತು ವಿಸ್ತರಣೆ ಯೋಜನೆ, ಸೂಕ್ಷ್ಮ ನೀರಾವರಿ ನಿಧಿ, ಜಲಶಕ್ತಿ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಹೀಗೆ ಹಲವು ಯೋಜನೆಗಳನ್ನು ರೈತರ ಅನುಕೂಲಕ್ಕಾಗಿ ಕಾರ್ಯರೂಪಕ್ಕೆ ತರಲಾಗಿದೆ. ಪ್ರಧಾನಮಂತ್ರಿ ಅವರ ಆಶಯದಂತೆ 2022 ಒಳಗಾಗಿ ರೈತರು ತಮ್ಮ ಕೃಷಿ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದು ಸುಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಮತ್ತು ಕೃಷಿ ಪೂರಕ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರಸ್ತುತ 50,000 ಸಾವಯವ ಕೃಷಿಕ ಕುಟುಂಬಗಳು ರಾಜ್ಯದಲ್ಲಿದ್ದು ಇವರ ಸಂಖ್ಯೆ ಮುಂದಿನ ಒಂದು ವರ್ಷದಲ್ಲಿ 5 ಲಕ್ಷ ತಲುಪಬೇಕು. ಪ್ರತಿ ತಿಂಗಳು ಒಂದು ತಾಲೂಕಿನಲ್ಲಿ ರೈತರನ್ನು ಉತ್ತೇಜಿಸಲು ರೈತ ಸಮಾವೇಶ ಬಜೆಟ್ ಬಳಿಕ ನಡೆಸಲಾಗುವುದು. ಆದರೆ ಆ ಸಂದರ್ಭದಲ್ಲಿ ಸಾಧಕ ರೈತರ ಕುಟುಂಬವನ್ನು ವೇದಿಕೆಯಲ್ಲಿ ಗೌರವಿಸುವುದನ್ನು ನಾನು ನೋಡಿಲ್ಲ. ಸುಭಿಕ್ಷಾ ಸಾವಯವ ಕೃಷಿಕರ ಗೌರಾಜ್ಯ ಸಹಕಾರ ಸಂಘದಿಂದ ಆಯೋಜಿಸಿರುವಂತ ಸುಭಿಕ್ಷಾ ಲೋಕಾರ್ಪಣೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತ ಇದರ ಅಧ್ಯಕ್ಷ ಆದಂತಹ ಆನಂದ ರಾಜಿಯವರೇ, ಉಪಮುಖ್ಯಮಂತ್ರಿ ಆದಂತಹ ಮಾನ್ಯ ಲಕ್ಷ್ಮಣ ಸವದಿ ಅವರೇ, ಸಂಸತ್ ಸದಸ್ಯ ರಾಘವೇಂದ್ರ ಅವರೇ, ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವಂತಹ ಶ್ರೀಮತಿ ಲಕ್ಷ್ಮಣ ವಸಮನಿ ಹಾಗೂ ಶ್ರೀ ಈರಪ್ಪ ವಸಮನಿ ಅವರೇ, ಸಾವಯವ ಕೃಷಿ ಪರಿವಾರ ಕರ್ನಾಟಕದ ಇದರ ಅಧ್ಯಕ್ಷ ಆದಂತಹ ನಂಜುಂಡಪ್ಪ ಎನ್ನವರೇ, ಶಾಸಕ ಜ್ಞಾನೇಂದ್ರ ಅವರೇ, ಮಾನ್ಯ ರುದ್ರೇಗೌಡರೇ, Thank you.
ದೇಹಕ್ಕೆ ಬಂದಿರುವಂತ ಎಲ್ಲ ಪೂಜನೆ ಉಳಿದೆಲ್ಲ ಉಪಸ್ಥಿತ ಹಿರಿಯ ಮುಖಂಡ್ರೆ ಬಹಳ ಗಂಭೀರವಾದಂತ ಚರ್ಚೆ ಸಾವಯವ ಕೃಷಿಯ ಮಹತ್ವವನ್ನು ತಿಳಿಸುವಂತ ಪ್ರಯತ್ನವನ್ನ ಆನಂದ ಆಶ್ರಯವು ಸೇರಿ ಉಳಿದೆಲ್ಲರೂ ಮಾತನಾಡಿದ್ದಾರೆ. ಇವತ್ತು ಕೇಂದ್ರದ ಕೃಷಿ ಸಚಿವರಾದಂತಹ ಪುರುಷೋತ್ತಮ ರೂಪಾಲ ಅವರು ಬರಬೇಕಾಗಿತ್ತು. ನಿನ್ನೆ ರಾತ್ರಿನೇ ಅವರು ಬೆಂಗಳೂರಿಗೆ ಬಂದಿದ್ರು, ಆದರೆ ಕೇಂದ್ರದಿಂದ ತಕ್ಷಣ ಬರಬೇಕು ಅಂತ ಕರೆ ಬಂದದ್ರಿಂದ ನಮ್ಮ ಮನೆಗೆ ಬಂದು ಚಹಾ ಕುಡಿದು ಮಾತನಾಡಿ ಅನಿವಾರ್ಯವಾಗಿ ನಮ್ಮಕ್ಕೆ ಆಗ್ತಿಲ್ಲ ಇದ್ರೆ ತಿಳಿಸಿ ಅನ್ನೋ ಮಾತನ್ನು ಹೇಳಿ ವಾಪಸ್ ಅವರ ಡೈಲಿ ಹೋದ್ರು ಅನ್ನೋದನ್ನು ಸಹ ನಿಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೇನೆ. ಜಲ್ಲಿ ಉದ್ಯೋಗ ಸಮೂಹದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರೇರಣಾ ಉತ್ಸವ ಆಯೋಜಿಸಲಾಗಿದೆ. ಯುವಶಕ್ತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಉತ್ಸವವನ್ನು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ದಂಪತಿಗಳ ಸುಪುತ್ರ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಪ್ರೇರಣಾ ಉತ್ಸವವನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬಂದ ಪ್ರವಾಹದ ಹಿನ್ನೆಲೆಯಲ್ಲಿ ಪ್ರೇರಣಾ ಉತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದ್ದು ಇದೇ ತಿಂಗಳು 26ನೇ ತಾರೀಕಿನಿಂದ 3 ದಿನಗಳ ಕಾಲ ಉತ್ಸವ ನಡೆಯಲಿದೆ. 6 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿದ್ದ ಈ ಉತ್ಸವವನ್ನು ಈ ಬಾರಿ 3 ದಿನಗಳ ಕಾಲ ಸರಳವಾಗಿ ನಡೆಸಲಾಗುತ್ತಿದೆ. ಇನ್ನು ಈ ಬಾರಿ ಪ್ರೇರಣಾ ಉತ್ಸವದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಐಎಎಸ್ ಕೆಎಎಸ್ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎದುರಿಸಲು ಉಚಿತ ತರಬೇತಿ ನೀಡಲಾಗುತ್ತಿದೆ. ಅರ್ಹ 30 ವಿದ್ಯಾರ್ಥಿಗಳಿಗೆ ಈ ಬಾರಿ ಧಾರವಾಡದ ಪ್ರತಿಷ್ಠಿತ ಕ್ಲಾಸಿಕ್ ಸ್ಟಡಿ ಸರ್ಕಲ್ದಲ್ಲಿ ಬಸವಜ್ಯೋತಿ ಫೌಂಡೇಶನ್ ವತಿಯಿಂದ 3 ತಿಂಗಳುಗಳ ಕಾಲ ಉಚಿತ ತರಬೇತಿ ನೀಡಿ ಬಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಈ ಬಾರಿಯ ಪ್ರೇರಣಾ ಉತ್ಸವದ ವಿಶೇಷವಾಗಿದೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ 23 ಡಿಸೆಂಬರಿಂದ 28 ಡಿಸೆಂಬರ್ವರೆಗೆ ನಾವು ಜೊಲ್ಲೆ ಉದ್ಯೋಗ ಸಮೂಹದ ಪ್ರೇರಣಾಶಕ್ತಿಗಳಾದಂಥ ನನ್ನ ಅಣ್ಣನಾದ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರೊಂದು ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು 6 ದಿನಗಳ ಕಾಲದೊಂದು ಪ್ರೇರಣಾ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. ಆದರೆ ಈ ಬಾರಿ ಈ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಬಹಳಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಹ ಮತ್ತು ಪ್ರಕೃತಿ ವಿಕೋಪ ಆಗಿರೋದ್ರಿಂದ ಇದು ಅದ್ದೂರಿಯಾಗಿ ಮಾಡಬಾರ್ದು ಅಂತ ತಿಳ್ಕೊಂಡು ಬರೀ 3 ದಿನಗಳ ಕಾಲದ ಒಂದು ಕಾರ್ಯಕ್ರಮ ಮಾಡೋ ಒಂದು ನಿರ್ಧಾರ ತಗೊಂಡು ಈ ಬಾರಿ 26ರಿಂದ 28 ಡಿಸೆಂಬರ್ವರೆಗೆ ನಾವು ಪ್ರೇರಣಾ ಉತ್ಸವನ ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಒಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂದರೆ ನಾನು ಬಸವಜ್ಯೋತಿ ಯೂತ್ ಫೌಂಡೇಶನ್ವನ್ನು ಈಗ ಸುಮಾರು 2 ವರ್ಷ ಹಿಂದೆ ಹುಟ್ಟಿಹಾಕಿ ಅದರ ಮುಖಾಂತರ ಅನೇಕ ಜನ ಯುವಕರ ಅಭಿವೃದ್ಧಿಪರ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ತಂದೆಯವರಾದಂಥ ಚಿಕ್ಕೋಡಿಯ ಸಂಸದರಾದಂಥ ಅನ್ನಸಾಬನ ಜೊಲ್ಲೆಯವರು ಇರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶಶಿಕಲಾ ಜೊಲ್ಲೆಜಿ ನಮ್ಮ ತಾಯಿಯವರು ಇವರಿಬ್ಬರೂ ಒಂದು ಮಾರ್ಗದರ್ಶನ ತಗೊಂಡು ನಾ ಈ ಒಂದು ಕಾರ್ಯವನ್ನು ಈ ಒಂದು ಯೂತ್ ಫೌಂಡೇಶನನ್ನು ನಡೆಸ್ತಾ ಇದ್ದೀನಿ. ಅದರದೊಂದು ಅತ್ಯಂತ ಮಹತ್ವದ ಕಾರ್ಯಕ್ರಮ ಅಂದರೆ ಏನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಈ ಭಾಗದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದ್ರ ಬಗ್ಗೆ ಪ್ರೋತ್ಸಾಹನ ಸಿಗಬೇಕು, ಇದ್ರ ಬಗ್ಗೆಯೂ ಕೂಡ ಒಂದು ಎನ್ಕರೇಜ್ಮೆಂಟ್ ಈ ಭಾಗದ ಯುವಕರಿಗೆ ಸಿಗಬೇಕಂತ ತಿಳ್ಕೊಂಡು 2 ವರ್ಷದ ಹಿಂದೆಯಿಂದ ನಾವು ಒಂದು ಉಚಿತ ತರಬೇತಿ ಕೊಡೋ ಒಂದು ವ್ಯವಸ್ಥೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಕಳೆದ 2 ವರ್ಷದಲ್ಲಿ ನಾವು ಈಗಾಗಲೇ 3 ಬ್ಯಾಚ್ಗಳನ್ನು ಮಾಡಿದ್ದೀವಿ. ಸುಮಾರು 600ಕ್ಕಿಂತನೂ ಹೆಚ್ಚು ಯುವಕರಿಗೆ ನಾವು 3 ತಿಂಗಳದೊಂದು ಉಚಿತ ತರಬೇತಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈ ಬಾರಿಯೂ ಕೂಡ ನಾವು ಧಾರವಾಡಿನ ಒಂದು ಪ್ರತಿಷ್ಠಿತ ಕ್ಲಾಸಿಕ್ ಸ್ಟಡಿ ಸರ್ಕಲ್, ನೀವೆಲ್ಲರೂ ಕೇಳಿರ್ಬೋದು ಅದ್ರ ಬಗ್ಗೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಬಸವಜ್ಯೋತಿ ಯೂತ್ ಫೌಂಡೇಶನ್ ಮತ್ತು ಕ್ಲಾಸಿಕ್ ಸ್ಟಡಿ ಸರ್ಕಲ್ ಧಾರವಾಡ ನಾವಿಬ್ಬರೂ ಕೂಡ ಟೈಅಪ್ ಮಾಡಿಕೊಂಡು 26ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ನಾವು ಬೆಳಗ್ಗೆ 9 ಗಂಟೆಗೆ ರಿಜಿಸ್ಟ್ರೇಷನನ್ನು ಪ್ರಾರಂಭ ಮಾಡ್ತೀವಿ. ಅದಾದ ನಂತರ
ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಆಗ್ತದೆ. ಅದಾದ ನಂತರ ಸುಮಾರು ಒಂದೂವರೆ ಗಂಟೆ ಹೌ ಟು ಫೇಸ್ ಅಥವಾ ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಂದು ಸೆಮಿನಾರ್ ನಡೀತದೆ. ಅದಾದ ನಂತರ ಬಂದಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಎಕ್ಸಾಮ್ ತಗೋತೀವಿ, ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ ಆದಮೇಲೆ 28ನೇ ತಾರೀಕಿಗೆ ಆ ಎಂಟ್ರೆನ್ಸ್ ಎಕ್ಸಾಮ್ದೊಂದು ಫಲಿತಾಂಶವನ್ನು ಬಿಡುಗಡೆ ಮಾಡ್ತೀವಿ. ಮತ್ತು ಅದರಲ್ಲಿ ಸೆಲೆಕ್ಟ್ ಆದಂಥ ಟಾಪ್ 30 ಸ್ಟೂಡೆಂಟ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಧಾರವಾಡಿನ ಕ್ಲಾಸಿಕ್ ಸ್ಟಡಿ ಸರ್ಕಲ್ಗೆ ಕಳಿಸಿ ಅಲ್ಲಿ ಸುಮಾರು 3 ತಿಂಗಳದೊಂದು ಉಚಿತ ತರಬೇತಿ ಕೊಡ್ತಾ ಇದ್ದೀವಿ. ಅದರದ್ದೆಲ್ಲ ಏನೋ ಒಂದು ಫೀಸ್ ಇದೆ, ಅದು ನಾವು ಬಸವಜ್ಯೋತಿ ಯೂತ್ ಫೌಂಡೇಶನ್ದವರು ಆ ಒಂದು ಫೀಸ್ನ ಕೊಡ್ತಾ ಇದ್ದೀವಿ. ಅದಕ್ಕಿದ್ದು ಭಾಳ ಒಂದು ಒಳ್ಳೆಯ ಆಪರ್ಚುನಿಟಿ ಎಲ್ಲ ಈ ಭಾಗದ ಯುವಕರಿಗೆ ನಾವು ಕೊಡ್ತಾ ಇದ್ದೀವಿ. ಇದರ ಒಂದು ಸದುಪಯೋಗವಂದ ನೀವೆಲ್ಲರೂ ಕೂಡ ತಗೋಬೇಕಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅವಘಡದಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್ ಗ್ರಾಮದ ಮಾರುತಿ ನಗರದಲ್ಲಿ ನಡೆದಿದೆ. ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದ ಪರಿಣಾಮ ಗ್ರಾಮದ ಮಂಜುನಾಥ್ ಯಲ್ಲಪ್ಪ ತಲ್ಲೂರ್ ಎಂಬುವರ ಮನೆ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಸ್ಥಳಕ್ಕೆ ದೌಡಾಯಿಸಿದ್ದು ತಪ್ಪಿದ ಭಾರಿ ದುರಂತ. ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್ ಗ್ರಾಮದ ಮಾರುತಿ ನಗರದಲ್ಲಿ ಘಟನೆ. ಮಂಜುನಾಥ ಯಲ್ಲಪ್ಪ ತಲ್ಲೂರ್ ಎಂಬುವರ ಮನೆ ಸುಟ್ಟು ಕರಕಲಾಗಿದೆ. ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಘಟನೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲು. ಮನೆಗೆ ಸಂಬಂಧಿಸಿದ ಪತ್ರಗಳು ಹಾನಿಯಾಗಿವೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಬೇಕು ಎಂದು ಮನವಿ ಸಲ್ಲಿಸಲಾಗಿದೆ. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ. ಇದ ಕಾದ ಇವ್ರ ಒಳಗಿಂದಕ್ಕ ಇದು ಹಾಕ್ತೈತಿ ನೋಡದ ಬೆಂಕಿ. ಅವ್ ಒಳ ಹೊರಗಿಂದ ಇಲ್ಲಿ ತಗೊಂಬಂದ್ ಇಟ್ಟಾಗ ಒಳಗ್ ಪೂರಿ ಬಂದಿದ್ವಿ. ವಿದ್ಯುತ್ ಅವಘಡದಿಂದ ಬೆಂಕಿ ಹತ್ತಿ ನಮ್ಮದೆಲ್ಲ ಬಹಳ ನುಕ್ಸಾನ್ ಆಗೈತಿ. ಟಿವಿ ಫ್ರಿಡ್ಜ್ ಟಿವಿ ಎಲ್ಲ ಸುಟ್ಟಿದಾವ. ಹಾಗೂ ನಾವು ಬದಿಕ್ ಬಂದಿದ್ದ ಹೆಚ್ಚಿಂದ 3-4 ಲಕ್ಷ ರೂಪಾಯಿ ನುಕ್ಸಾನ್ ಆಗಿದೆ ನಮ್ದು. ಏನಾದರೂ ಒಟ್ಟು ಹೆಲ್ಪ್ ಮಾಡಿ. ಇದು ವಿದ್ಯುತ್ ಸರ್ಕ್ಯೂಟ್ಲಿಂದ ಆಗೈತಿ, ವಿದ್ಯುತ್ ಅವಘಡದಿಂದ ಆಗೈತಿ. ಇವರ ಫೈರ್ ಇಂಜಿನಿಯರ್ ಬಂದು ಹೆಲ್ಪ್ ಮಾಡಿ ಆರಿಸಿ ನಮ್ಮನ್ನ ಬದುಕಿಸ್ಯಾರ. ನಾವು ಬದುಕಿ ಬಂದು ಉಳಿದಿದ್ದೆ ಹೆಚ್ಚಿನ. ನಿಮ್ಮ ಹೆಸರು? ಪರಶುರಾಮ್ ಯಲ್ಲಪ್ಪ ತಲ್ಲೂರು. ಗೋವಾ ರಾಜ್ಯದಿಂದ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಕೊನೆಗೂ ಎಲ್ಲರ ಕಣ್ಣು ತಪ್ಪಿಸಿ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿ ಅಬಕಾರಿ ಖಾತೆಯ ವಶಕ್ಕೆ ಬಂದಿದ್ದಾನೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಗೋವಾದಿಂದ ಪೊಲೀಸರ ಅಬಕಾರಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಕರ್ನಾಟಕದ ನಿಪ್ಪಾಣಿ ರಾಷ್ಟ್ರೀಯ ಹೆದ್ದಾರಿ 4 ಅಮರ ಹೋಟೆಲ್ ಮುಂದೆ ರಸ್ತೆ ಮುಖಾಂತರ ಮಹಾರಾಷ್ಟ್ರ ರಾಜ್ಯದ ಚಂದಗಡ್ ಊರಿನ ನಿವಾಸಿ ಲಕ್ಷ್ಮಣ್ ಬಾಳು ಚವಾಣ್ ಎಂಬ ವ್ಯಕ್ತಿಯು ದುಬಾರಿಯಾದ ಕಾರಿನಲ್ಲಿ ಮದ್ಯದ ಸುಮಾರು 12 ಬಾಕ್ಸ್ 54 ಲೀಟರ್ನ ಬಾಟಲ್ಗಳನ್ನು 50,000 ರೂಪಾಯಿ ಬೆಲೆ ಬಾಳುವ ಮದ್ಯದ ಬಾಟಲಿಗಳನ್ನು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರಕ್ಕೆ ಸಾಗಿಸುತ್ತಿದ್ದ ವೇಳೆ ಮಿಂಚಿನ ದಾಳಿ. ಆತನನ್ನ ಅಬಕಾರಿ ಅಧಿಕಾರಿಗಳಾದ ವಿಜಯಕುಮಾರ್ ಇರೆಮಠ್ರ ನೇತೃತ್ವದಲ್ಲಿ ಬಸವರಾಜ್ ಕರಮನ್ನವರ್ ಶಾಂತರಾಮ್ ಹೆಗಡೆ ಹಾಗೂ ಇತರ ಸಿಬ್ಬಂದಿ ಆತನನ್ನ ಬಂಧಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನು ನಡೆಸಿದ್ದಾರೆ. ನೂತನ ತಾಲೂಕು ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವಡಗೇರ ಪಟ್ಟಣ ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ 11 ಗಂಟೆಯಿಂದ ನೂತನ ವಡಗೇರ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ವಡಗೇರದಿಂದ ರಾಯಚೂರಿಗೆ ಹೋಗುವ ಹೆದ್ದಾರಿ ತಡೆದು ಪ್ರತಿಭಟನೆ ಧರಣಿ ಆರಂಭಿಸಿದರು. 12 ಗಂಟೆ ಸುಮಾರಿಗೆ ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಸ್ವಯಂ ಪ್ರೇರಿತರಾಗಿ ವ್ಯಾಪಾರಸ್ಥರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. 2 ವರ್ಷಗಳ ಹಿಂದೆ ನೂತನ ತಾಲೂಕಾ ಕೇಂದ್ರಗಳು ಸರ್ಕಾರ ಘೋಷಣೆ ಮಾಡಿತ್ತು, ಯಾವುದೇ ಅನುದಾನ ನೀಡಿಲ್ಲ. ಹೊಸ ತಾಲೂಕು ಕೇಂದ್ರದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಕನಿಷ್ಠ ಎಲ್ಲಾ ಸರ್ಕಾರಿ ಕಚೇರಿಗಳಾದರೂ ಇರಬೇಕಾಗಿತ್ತು. ಕೇವಲ ತಹಶೀಲ್ ಕಚೇರಿ ಬಿಟ್ಟರೆ ಬೇರೆ ಯಾವುದೇ ಕಚೇರಿಗಳು ಆರಂಭವಾಗಿಲ್ಲ. ನೂತನ ತಾಲೂಕಾ ಕೇಂದ್ರದಲ್ಲಿ 44 ಕಚೇರಿಗಳು ಇರಬೇಕಿತ್ತು, ಆದರೆ ಇದುವರೆಗೆ ಕೇವಲ ತಹಶೀಲ್ದಾರ್ ಕಚೇರಿ ಮಾತ್ರ ತೆಗೆಯಲಾಗಿದೆ.
ಇನ್ನು ರಾಷ್ಟ್ರೀಕೃತ ಬ್ಯಾಂಕ್, ತಾಲೂಕು ಆಸ್ಪತ್ರೆ, ರಸ್ತೆ, ಕುಡಿಯುವ ನೀರು ಹಾಗೂ ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಕಾಲೇಜ್, ಐಟಿಐ ಸೇರಿದಂತೆ ಯಾವುದೇ ಉನ್ನತ ಶಿಕ್ಷಣ ಕಾಲೇಜುಗಳಿಲ್ಲ. ನಿತ್ಯ 50 ಕಿಲೋಮೀಟರ್ ದೂರದ ಯಾದಗಿರಿ, ಶಹಾಪುರಕ್ಕೆ ಹೋಗುವ ಪರಿಸ್ಥಿತಿ ಬಂದಿದೆ. ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಈ ಹೊಸ ತಾಲೂಕು ಕೇಂದ್ರದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಭಟನೆ ಧರಣಿ ನಡೆಸಿದ್ರು. ವಾಹನ ಸವಾರರಿಗೂ, ಸಾರ್ವಜನಿಕರಿಗೂ ಹಾಗೂ ವ್ಯಾಪಾರಸ್ಥರು ತೊಂದರೆ ಅನುಭವಿಸುವಂತಾಯಿತು. ಜಿಲ್ಲಾಧಿಕಾರಿ ಆಗಮಿಸಿ ಮನವಿ ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ಸಂಜೆವರೆಗೂ ಮುಂದುವರಿಯಿತು. ಆಫೀಸ್ ಕೂಡ ಇಲ್ಲ, ಆಗಿಲ್ಲ ತಿಳ್ಕೋಬೇಕು ನಮ್ಮ ನಾಗರಿಕರು. ಇವತ್ತು ಮಡಿಕೇರಿ ತಾಲೂಕು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿ ಎಲ್ಲ ಇಲಾಖೆಗಳು, ಸರ್ಕಾರಿ ಇಲಾಖೆಗಳು, ಕಚೇರಿಗಳನ್ನು ಪ್ರಾರಂಭ ಆಗಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಾಯಿತು, ತಾಲೂಕು ಹಾಸ್ಪಿಟ್ಲ್ ಆಯಿತು ಮತ್ತು ತಾಲೂಕು ನ್ಯಾಯಾಂಗ, ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯಗಳು ಬರಬೇಕು. ಇವತ್ತು ಮಡಿಕೇರಿ ತಾಲೂಕಿನಲ್ಲಿ 64 ಹಳ್ಳಿಗಳಿಗೆ ಗ್ರಾಮೀಣ ಈ ತಾಲೂಕಿನಿಂದ ರಸ್ತೆಗಳು ಸುಧಾರಣೆ ಆಗಬೇಕು ಮತ್ತು ಏತ ನೀರಾವರಿ ಹಲವಾರು ಸೌಲಭ್ಯಗಳು ಆಗಬೇಕು. ಅದಕ್ಕಾಗಿ ಇಲ್ಲಿ ಎಲ್ಲ ರೀತಿಯಿಂದ ಸೌಲಭ್ಯಗಳು ಬರೋಸ್ಕರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಇವತ್ತು ನೆನೆಗುದ್ದಿಗೆ ಬಿದ್ದಿದೆ ಇದು ತಾಲೂಕಾಗಿ 2 ವರ್ಷ ಅಂತಂದ್ರೆ ನೇರವಾಗಿ ಶಾಸಕರೇ ಹೊಣೆ, ಈ ಭಾಗದಲ್ಲಿ ಜನಪ್ರತಿನಿಧಿಗಳ ಹೊಣೆ ಮತ್ತು ಜಿಲ್ಲಾ ಉಸ್ತುವಾರಿ, ಜಿಲ್ಲಾ ಆಡಳಿತ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಿದ್ದೀವಿ, ನೀವು ಕಾಳಜಿಯನ್ನು ವಹಿಸ್ಕರಿ, ನೀವೇ ಕಾಳಜಿ ವಹಿಸ್ಕೊಂಡು ಈ ತಾಲೂಕನ್ನು ಅಭಿವೃದ್ಧಿ ಮಾಡ್ರಿ ಅಂತೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಬಂದ್ ಮಾಡೋ ಮೂಲಕ ಇವತ್ತು ಸಾರ್ವಜನಿಕರ ಪರನೇ ನಾವು ಕೆಲಸ ಮಾಡ್ತಾ ಇದೀವಿ. ಸಾರ್ವಜನಿಕರು ತೊಂದರೆ ಕೊಡ್ಬೇಕಂತ ನಮ್ದು ಏನು ಇಂಟೆನ್ಷನ್ ಇಲ್ಲ. ಇವತ್ತು ಸ್ವಯಂ ಆಗಿ ಬಂದ್ ಮಾಡಿದ್ದಾರೆ, ನಾವು ಯಾವುದೇ ಪೂರ್ಣಕ ಒತ್ತಾಯ ಪೂರ್ತಕ್ಕೆ ಬಂದ್ ಮಾಡ್ತಾ ಇಲ್ಲ. ನಾವು ಈ ಭಾಗದ ಜನರಿಗೆ ಅನುಕೂಲಕ್ಕಾಗಿ ಮಾಡ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲೇನು ಇದು ಮಾಡಕ್ಕೆ ಬಂದಿಲ್ಲ. ಇವತ್ತು ಈ ಭಾಗದ ಅನ್ಯಾಯ ಆಗ್ತಾ ಇದೆ, ಈ ತಾಲೂಕು ಅನ್ಯಾಯ ಆಗ್ತಾ ಇದೆ ಅಂತೇಳಿ ನ್ಯಾಯ ಕೊಡ್ರಿ ಅಂತೇಳಿ ಜಿಲ್ಲಾಡಳಿತಕ್ಕೆ ಕಣ್ಣು ಮೂಗು ತೆರೆಸುವಂಥ ಕೆಲಸ, ಈ ಭಾಗದ ಶಾಸಕರಿಗಿನ್ನ ತೆರೆಸುವಂಥ ಕೆಲಸ ಇವತ್ತು ಈ ಹೋರಾಟವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮೋಸಂಬಿ, ಬಾಳೆಹಣ್ಣು, ಜಂಪಲ ಹಣ್ಣು, ಪೇರ್ಲ ಹಣ್ಣು, ಬಾರೆ ಹಣ್ಣು, ಸಂತ್ರ ಎಲ್ಲ ಮಾಲ್ ತಂದಿನಿ. ಆ ಮಾಲ್ ಎಷ್ಟು ಹಾಕೈತದ ವ್ಯಾಪಾರದಾರ ಯಾರು ದಾರಿ ಬಿಡವಲ್ರ, ಟ್ರೈಂಕ್ ಮಾಡ್ರ, ಬಂದು ಸರ್ಕಾರ ಬಂದು ನಿರ್ಧಾರ ಮಾಡಿ ಹೋಗ್ಬೇಕಲ್ಲ, ನಿರ್ಧಾರ ಮಾಡಿ ಹೋಗ್ಬೇಕಲ್ಲ. ಮತ್ತು ನಮ್ಮ ಮಾಲ್ ಹಾಳಾದ ಯಾರು ಕಟ್ಟಬೇಕು? ನಾವು ಬಡವರು, ಅದು ಸಾಲ ಮಾಡಿ ತಂದಿನಿ. ಸಾಲ ಇಲ್ಲ, ನಾವು ಮಾಡ್ಕೊಂತೀವಿ, ನಮ್ಮನ್ನು ಬಂದ್ ಮಾಡಿಟ್ರ, ರೊಕ್ಕ ಹಚ್ಬಿಟ್ರ. ಹಾಂ, ಬರೋದಲ್ಲ ಮತ್ತೆ ರೊಕ್ಕ ಹಚ್ಚಿ ಹೆಂಗೆ ಬರ್ತಾರೆ, ಯಾರು ಬರ್ತಾರೆ? ನಮ್ಮ ಸಾಲ ಪಾಲ ಬೇಡ, ನಮ್ಮ ಮಾಲ್ ನಾವು ಮಾಡ್ಕೊಂತೀವಿ, ಹಂಗಾರು ಮಾಡ್ತೀವಿ. ಕೆಲಸ ಬಂದು ಮಾಡ್ರಿ, ಹೋರಾಟ ಮಾಡ್ರಿ, ಬೆಳಗಿಂದೆಲ್ಲ ಹೋರಾಟ ಮಾಡ್ರಿ. ಇಲ್ಲ ನಾವು 10,000 ರೂಪಾಯಿ ಲಾಸ್ ಆದ್ರೆ ನಾವು ದೊಡ್ಡದು ಕಟ್ಟಬೇಕು, ಎಲ್ಲಿದ್ದು ಕಟ್ಟಬೇಕು. ರಾಜೀವ್ ಗಾಂಧಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾಗಿ ಮನೆ ನಿರ್ಮಾಣಗೊಂಡಿದ್ದ ಅವರ ಸುಮಾರು 20 ಕೋಟಿ ರೂಪಾಯಿ ಬಿಲ್ ಪಾವತಿಯಾಗದಿದ್ದಲ್ಲಿ 15 ದಿನದಲ್ಲಿ ನಂತರ ಭಾಲ್ಕಿಯಲ್ಲಿ 10,000 ಫಲಾನುಭವಿ ಜನರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಮಾಜಿ ಮಂತ್ರಿ, ಭಾಲ್ಕಿಯ ಹಾಲಿ ಶಾಸಕ ಈಶ್ವರ್ ಭೀಮಣ್ಣ ಖಂಡ್ರೆ ಆಗ್ರಹಿಸಿದ್ದಾರೆ. ಬಾಲ್ಕಿ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಲ್ಲಿ ಸುಮಾರು 16,000 ಮನೆಗಳು ಮಂಜೂರಾಗಿದ್ದು ಅವುಗಳಲ್ಲಿ 5,617 ಮನೆಗಳು ಪೂರ್ಣಗೊಂಡಿವೆ. ಬಾಲ್ಕಿಯ ಗ್ರಾಮೀಣ ಭಾಗದಲ್ಲಿ 16,000 ಮನೆಗಳು, ಪಟ್ಟಣದಲ್ಲಿ 1,912 ಮನೆಗಳು. ಇದುವರೆಗೆ ಪಟ್ಟಣದ 912 ಮನೆಗಳ ಹಣ ಪಾವತಿಯಾಗಿರುವುದು. ಉಳಿದ 1,000 ಮನೆಗಳ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವ 16,000 ಮನೆಗಳ ಪೈಕಿ 1,000 ಮನೆಗಳಿಗೆ ಬ್ಲಾಕ್ ಮಾಡಿರುತ್ತಾರೆ. 1,000 ಮನೆಗಳಿಗೆ ಆನ್ಲೈನ್ ಮೂಲಕ ಜಿಪಿಎಸ್ ನಿಂದ ಪರಿಶೀಲನೆ ಮಾಡಿರುತ್ತಾರೆ. ಹಣ ಮಂಜೂರಾತಿ ನೀಡಿರುವುದಕ್ಕೂ ತಡೆಯಲಾಗಿರುತ್ತದೆ. ಕೂಡಲೇ ಬಿಲ್ ಪಾವತಿಸುವಂತಾಗಬೇಕಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ವಿವರಿಸಿದರು. ಪೌರತ್ವ ಕಾಯ್ದೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತಿದೆ ಎಂದು ಅವರು ತಿಳಿಸಿದರು. ಬಿಜೆಪಿ ಸರ್ಕಾರ ರೈತ ಪರ ಅನೇಕ ಯೋಜನೆ ಜಾರಿಗೆ ತಂದಿದ್ದು ರೈತರು ಸರ್ಕಾರದ ಯೋಜನೆ ಪಡೆದು ಕೃಷಿಯಲ್ಲಿ ಯಶಸ್ವಿ ಕಾಣಬೇಕೆಂದು ಯಾದಗಿರಿಯ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಹೇಳಿದರು. ಅವರು ಯಾದಗಿರಿ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಸಹಯೋಗದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಅನ್ನ ನೀಡುವ ರೈತರು ತಾವು ಉಪವಾಸವಿದ್ದು ನಮಗೆ ಅನ್ನ ನೀಡುತ್ತಿರುವ ಕೃಷಿ ಸೇವೆ ದೊಡ್ಡ ಕೊಡುಗೆಯಾಗಿದೆ ಎಂದರು. ಬರಿ ಸರ್, ಹಲೋ, ಕಾಳೆ
ಉಮೇಶ್ ಪಾಲಿಕರ್ ಅವರೇ, ಉಳಿದ ವೇದಿಕೆಗಳಲ್ಲಿ ಕೊಟ್ಟಂತ ಎಲ್ಲ ಗಣ್ಯ ವ್ಯಕ್ತಿಗಳು, ಮುಂದಿನ ಭಾಗದಲ್ಲಿ ಕೊಟ್ಟಂತ ರೈತ ಬಾಂಧವರೇ, ಬಂಧುಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ರೈತ ದಿನಾಚರಣೆ ಈ ಎಂಟನೇ ದಿನ ಆರು ತಾಸು ಮೊದಲು ಹೇಳ್ತಾರೆ. ಈಗ ಹೇಳಿದ್ರು ಡಿ ಡಿ ಅವರು ಒಂದ್ಸಲ ಊಟ ಮಾಡಿದ್ರೆ ಮೂರು ಸಲ ನಡೆಸ್ಕೊಟ್ರು, ಮೂರು ಸಲ ನಡೆಸಿದ್ರು ಕಡಿಮೆ, ಯಾಕಂದ್ರೆ ಅವ್ರ ಕಷ್ಟ ನೋಡಿ ಅವ್ರು ದುಡಿದಾರೆ. ರೈತರು ಮಾಡಿದ ಉಸಿರು ಉಸಿರು ನಡೆಸಕ್ಕ ನಿಜವಾಗಿ ಹೇಳಬೇಕಂದ್ರೆ ಈ ಕಾಲದಲ್ಲಿ ಮಳೆ ಸರಿಯಾಗಿ ಬರಲಿ, ಅಂದ್ರೂ ತ್ರಾಸ್ಪಟ್ಟು ತಾವು ಉಪವಾಸ ದುಡಿದು ಕಷ್ಟಪಟ್ಟು ಅವರು ಏನೇ ಬೆಳೆದಿದ್ರು ತಂದು ಎ ಪಿ ಎಂ ಸಿ ಮಾರ್ಕೆಟ್ಗಾಗಲಿ ಮಾರ್ಕೆಟ್ಗಾಗಲಿ ಮಾರ್ತಾರೆ. ಬಾಳ್ಮಂದಿ ಹತ್ತಿರ ಹೋಗಿ ಏನೇನು ಮಾಡ್ತಾರೆ ಮತ್ತೆ ಮಾಡ್ತಾರಲ್ಲ ಅದೇನು ಇರಲ್ಲ, ದಯವಿಟ್ಟು ಅವ್ರು ಮಾತು ಹೇಳ್ತೀನಿ ನಿಮ್ಗೆ. ಮೊದಲ ಬಾರ್ಟರ್ ಸಿಸ್ಟಮ್ ಅಂತಿತ್ತು, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ತುಕ್ಕನಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಯ್ಯಪ್ಪ ಸ್ವಾಮಿಯ 22ನೇ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ರುದ್ರಾಭಿಷೇಕ ಪೂಜೆಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸದ್ಗುರು ಅತ್ಯಾನಂದ ಸ್ವಾಮಿಗಳು ಹಾಗೂ ಲಕ್ಷ್ಮಣ್ ಸ್ವಾಮೀಜಿಗಳು, ಕೃಷ್ಣಪ್ಪ ಸ್ವಾಮಿಗಳು, ಪರಮ ಪೂಜ್ಯರು ಪಾಲ್ಗೊಂಡಿದ್ದರು. ಗುರುಸ್ವಾಮಿಯವರು ಅಯ್ಯಪ್ಪ ಸ್ವಾಮಿಯ ಹೋಮ ಅಭಿಷೇಕ ನೆರವೇರಿಸಿದರು. ತುಕ್ಕನಟ್ಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಗುರುಸ್ವಾಮಿಗಳು ಹಾಗೂ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳನ್ನು ಆಡುತ್ತಾ ಭಜನೆಯನ್ನ ಮಾಡಿದ್ರು. ಭಕ್ತರಿಂದ ಪಂಚಾಮೃತ ಅಭಿಷೇಕ, ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮಗಳು ಜರುಗಿದವು. ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದಾಗಿತ್ತು ಇದನ್ನ ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.